ನನ್ನೆಲ್ಲ ಪ್ರೀತಿಯ ಮಕ್ಕಳೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ಸೊ ಈ ದಿನ ನಾವು ಪಾಠ ಹದಿನಾಲ್ಕು ಕಪ್ಪೆಯ ಹಾಡು ಈ ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳು ಹಾಗೆ ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ನೋಡೋಣ ಓಕೆ ಈ ಒಂದು ಭಾಗದಲ್ಲಿ ಕಠಿಣ ಪದಗಳು ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ಇದೀಗ ನೋಡೋಣ ಓಕೆ ಸೊ ನಾವು ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಏನು ಮಾಡಿದ್ದೀವಿ ಈ ಪದ್ಯವನ್ನು ಓದಿದ್ದೇವೆ ಹಾಗೆ ರಾಗಬದ್ಧವಾಗಿ ಓದಿದ್ದೇವೆ ಹಾಗೆ ಸಾರಾಂಶವನ್ನು ಕೂಡ ಮುಗಿಸಿದ್ದೇವೆ ಸೊ ಈ ದಿನ ಮತ್ತೆ ನಮ್ಮ ತರಗತಿಯನ್ನು ಮುಂದುವರಿಸೋಣ ಸೊ ಈ ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳು ಈ ರೀತಿಯಾಗಿವೆ ಮೊದಲನೇದಾಗಿ ಕಪ್ಪೆ ಓಕೆ ಸೊ ಅಂತಹ ಅತಿ ಕಠಿಣವಾಗಿ ಯಾವ ಪದಗಳು ಇಲ್ಲ ಆದರೆ ಓಕೆ ಸ್ವಲ್ಪ ಕಠಿಣ ಪದಗಳಿವೆ ಅವನ್ನೇ ನಾವು ಬರ್ಕೊಂಡು ಬಿಡೋಣ ಓಕೆ ಮೊದಲನೇದಾಗಿ ಕಪ್ಪೆ ಎರಡನೆಯ ಪದ ಮಣ್ಣ ಮಣ್ಣ ಅಂದರೆ ಮಣ್ಣು ಓಕೆ ನೆಕ್ಸ್ಟ್ ಮಣ್ಣ ಅಂದರೆ ಮಣ್ಣು ನೆಕ್ಸ್ಟ್ ಬಣ್ಣ ಬಣ್ಣ ಅಂದರೆ ಕಲರ್ ಓಕೆ ಬಣ್ಣ ಸೊ ಇದು ರೈಮಿಂಗ್ ವರ್ಡ್ಸ್ ಕೂಡ ಆಗುತ್ತೆ ಪ್ರಾಸ ಪದಗಳು ಓಕೆ ನೆಕ್ಸ್ಟ್ ಜೀವಿ ಜಿ ಆದಮೇಲೆ ದೀರ್ಘ ವಿ ಜೀವಿ ಓಕೆ ನೆಕ್ಸ್ಟ್ ಸಂಜೆ ಹೊತ್ತು ಅಂದರೆ ಸಾಯಂಕಾಲದ ಹೊತ್ತು ಹೊತ್ತು ಅಂದರೆ ಟೈಮ್ ಆ ಸಮಯ ಅಂತ ಹೇಳ್ಬೋದು ಸಂಜೆಯ ಹೊತ್ತು ಅಥವಾ ಸಂಜೆ ಹೊತ್ತು ನೆಕ್ಸ್ಟ್ ನೋಡಿರುವೆಯ 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 ಬೇಸಿಗೆಯಲಿ ಓಕೆ ಏನಿದು ಬೇಸಿಗೆಯಲಿ ನೆಕ್ಸ್ಟ್ ಬರುವಂತಹ ಪದ ವಾಸವಿರುವೆನು ವಾಸವಿರುವೆನು ಬಿತ್ತಿ ಬೆಳೆವ ಬಿತ್ತಿ ಬೆಳೆವ ರೈತ ರೈತ ಅಂದರೆ ಫಾರ್ಮರ್ ಓಕೆ ರೈತ ಹೊಲದಲ್ಲಿ ಕೆಲಸ ಮಾಡುವಂತಹ ರೈತ ಓಕೆ ನೆಕ್ಸ್ಟ್ ಕೋರಳ ಏನಿದು ಕೋರಳ ಕೋರಳ ನೆಕ್ಸ್ಟ್ ಹಾಡಿಗಾಗಿ ಗಾಗಿ ನೆಕ್ಸ್ಟ್ ಪದ ತುಂಟ ಹುಡುಗ ಅಂದರೆ ನಾಟಿ ಬಾಯ್ ಓಕೆ ತುಂಟ ಹುಡುಗ ನೆಕ್ಸ್ಟ್ ಕಲ್ಲು ಓಕೆ ಒತ್ತಕ್ಷರತೆಯಲ್ಲಿ ಕಲ್ಲು ನೆಕ್ಸ್ಟ್ ಜಿಗಿದು ಅಂದರೆ ಜಂಪ್ ಮಾಡೋದು ಓಕೆ ಜೀಗಿದು ನೆಕ್ಸ್ಟ್ ವೇನು ಏನಿದು ವೇನು ನೆಕ್ಸ್ಟ್ ಕೇರೆ ರಾಯ ಕೇರೆ ರಾಯ ಅಂದರೆ ಒಂದು ಹಾವಿನ ಹೆಸರು ಕೆರೆ ಅಂತ ಓಕೆ ಸೊ ಅವನಿಗೆ ರಾಯ ಅಂತ ಕೂಡ ಕ ಅಂದರೆ ಕರೆದಿದ್ದಾರೆ ಅವರು ಆ ಪದ್ಯದಲ್ಲಿ ಕೆರೆ ರಾಯ ಅಂದರೆ ರೆಸ್ಪೆಕ್ಟ್ಫುಲ್ಲಾಗಿ ಆ ಒಂದು ಹಾವನ್ನು ಕರೆದಿದ್ದಾರೆ ಸೊ ಕೆರೆ ಎಂಬುದು ಆ ಹಾವಿನ ಒಂದು ಹೆಸರು ಕೆರೆ ರಾಯ ನೆಕ್ಸ್ಟ್ ನೋಡು ಅನ್ನೋದು ನೋಡು ನೆಕ್ಸ್ಟ್ ಬರುವಂತಹದ್ದು ಮತ್ತೆ ಮತ್ತೆ ಓಕೆ ಕೊನೆಯದಾಗಿ ಬರುವಂತಹ ಪದ ಬರುತಲಿರುವನು ನೋಡಿಲಿ ಬರುತ್ತಲಿರುವನು ಇಲ್ಲಿ ಯಾವುದೇ ಒತ್ತಕ್ಷರ ಇಲ್ಲ ದೀರ್ಘಾಕ್ಷರ ಇಲ್ಲ ಆದರೂ ನೀವು ಅದು ಪದ ದೊಡ್ಡದಿದೆ ಇದ್ದಕ್ಕೆ ನೀವೇನು ಮಾಡಬೇಕು ಅದನ್ನು ಬಿಡಿ ಬಿಡಿಸಿಯಾಗಿ ಓದಿ ಆನಂತರ ಅದನ್ನು ಜಾಯಿಂಟ್ ಮಾಡಿ ಓದಬೇಕು ಓಕೆ ಬರುತ್ತಲಿರುವನು ಸೊ ಇವಿಷ್ಟು ಟೋಟಲ್ ಇಪ್ಪತ್ತು ಕಠಿಣ ಪದಗಳನ್ನು ನಾನು ಈ ಪದ್ಯದಿಂದ ಕೊಟ್ಟಿದ್ದೇನೆ ಸೊ ನಿಮ್ಮ ಇವತ್ತಿನ ಹೋಮ್ವರ್ಕ್ ಏನಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಒಂದು ಸರಿ ನೀಟಾಗಿ ಬರ್ಕೊಳ್ಬೇಕು ನೆಕ್ಸ್ಟ್ ಪೇಜಲ್ಲಿ ಅದನ್ನು ಪ್ರತಿಯೊಂದು ಪದವನ್ನು ಮೂರು ಸರಿ ಹೇಳ್ತಾ ಬರ್ಕೊಳ್ಬೇಕು ಓಕೆ ಪ್ರತಿಯೊಂದು ಪದವನ್ನು ಮೂರು ಸರಿ ಹೇಳ್ತಾ ಬರ್ಕೊಳ್ಳಿ ಓಕೆ ಅದು ಇವತ್ತಿನ ನಿಮ್ಮ ಹೋಮ್ವರ್ಕ್ ಓಕೆ ನೆಕ್ಸ್ಟ್ ಈ ಪದ್ಯದಲ್ಲಿ ಬರುವಂತಹ ಅರ್ಥಗಳು ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ಇದೀಗ ನೋಡೋಣ ಇದೀಗ ಪದಗಳ ಅರ್ಥವನ್ನು ನೋಡೋಣ ಓಕೆ ಮೊದಲೇದಾಗಿ ಹೊತ್ತು ಹೊತ್ತು ಅಂದ್ರೆ ಪದದ ಅರ್ಥ ಏನು ಸಮಯ ಅಥವಾ ಟೈಮ್ ಓಕೆ ಹೊತ್ತು ಅಂದ್ರೆ ಸಮಯ ಸೊ ಇಲ್ಲಿ ಎರಡು ಅರ್ಥ ಅರ್ಥ ಬರುತ್ತೆ ಮಕ್ಕಳೇ ಹೊತ್ತು ಅನ್ನೋದು ಸಮಯ ಅಂತ ಅರ್ಥ ಕೊಡುತ್ತೆ ಹಾಗೆ ಹೊತ್ತುಕೊಳ್ಳೋದು ಅಥವಾ ತಲೆ ಮೇಲೆ ಹೊತ್ಕೊಳ್ಳೋದು ಹೆಗಲ ಮೇಲೆ ಹೊತ್ಕೊಳ್ಳೋದು ಅಭಾರವನ್ನೇ ಎತ್ಕೊಳ್ಳೋದು ಅದು ಕೂಡ ಅರ್ಥ ಇಲ್ಲಿ ಬರುತ್ತೆ ಆದರೆ ಈ ಪದ್ಯದಲ್ಲಿ ಹೊತ್ತು ಪದದ ಅರ್ಥ ಸಮಯ ಓಕೆ ನೆಕ್ಸ್ಟ್ ವಾಸಿಸು ವಾಸಿಸೋದಂದರೆ ಜೀವಿಸೋದು ಓಕೆ ನೆಕ್ಸ್ಟ್ ಎಸೆ ಎಸೆ ಅಂದರೆ ಬಿಸಾಡೋದು ಓಕೆ ನೆಕ್ಸ್ಟ್ ಸಣ್ಣ ಅಂದರೆ ಚಿಕ್ಕ ಸಣ್ಣದು ನೆಕ್ಸ್ಟ್ ಅಡಗು ಹಡಗು ಅಂದರೆ ಬಚ್ಚಿಟ್ಟುಕೊ ಅಥವಾ ಅವಿತುಕೊಳ್ಳು ಅಂದ್ರೇನು ಬಚ್ಚಿಟ್ಕೊಳ್ಳೋದು ಅಂದರೆ ಹೈಡ್ ಮಾಡೋದು ಓಕೆ ಸೊ ನೀವು ಆಟ ಹೈಡ್ ಆ್ಯಂಡ್ ಸೀಕ್ ಅದೇ ರೀತಿ ಅಡಗೋದು ಅಂದ್ರೆ ಬಚ್ಚಿಟ್ಕೊಳ್ಳೋದು ಅಥವಾ ಅವಿತುಕೊಳ್ಳೋದು ನೆಕ್ಸ್ಟ್ ಕೊರಳು ಅಂದರೆ ಕುತ್ತಿಗೆ ಓಕೆ ನೆಕ್ಸ್ಟ್ ಜಿಗಿ ಜಿಗಿ ಅಂದರೆ ಹಾರು ಜಂಪ್ ಮಾಡೋದು ಓಕೆ ರಾಯ ರಾಯ ಅಂದ್ರೆ ರಾಜ ಅಂದರೆ ಕೆರೆ ಹಾವಿಗೆ ಏನಂತ ಹೇಳಿದ್ರು ಅಲ್ಲಿ ಅವರು ಕವಿ ಕೇರೆ ರಾಯ ಅಂದ್ರೆ ಹಾವನ್ನು ಅವರು ರಾಜ ಅಂತ ಕರೆದಿದ್ದಾರೆ ಓಕೆ ರಾಯ ಅಂದ್ರೆ ಓಕೆ ಸೊ ಇದಿಷ್ಟು ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥ ಓಕೆ ನೆಕ್ಸ್ಟ್ ಈಗ ಟಿಪ್ಪಣಿಗೆ ಹೋಗೋಣ ಓಕೆ ಕೇವಲ ಎರಡು ಟಿಪ್ಪಣಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಅಷ್ಟನ್ನೇ ನಾವು ಬರ್ಕೊಳ್ಳೋಣ ಮಾರು ಸೊ ಇಲ್ಲಿ ಕೂಡ ಎರಡು ಅರ್ಥ ಬರುತ್ತೆ ಈ ಪದಕ್ಕೆ ಎರಡು ಅರ್ಥ ಬರುತ್ತೆ ಸೊ ಮಾರು ಅಂದ್ರೆ ಇಲ್ಲಿ ಏನು ನೋಡೋಣ ಎರಡು ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆ ಅಂದರೆ ನೀವು ಇಂಗ್ಲೀಷಲ್ಲಿ ಹೇಳ್ಬೋದಾದರೆ ಆಮ್ ಸ್ಪ್ಯಾನ್ ಎ ಆರ್ ಎಮ್ ಆರ್ ಸ್ಪ್ಯಾನ್ ಎಸ್ ಪಿ ಎ ಎನ್ ಸ್ಪ್ಯಾನ್ ಆಲ್ರೆಡಿ ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರ ಅಲ್ವಾ ಸೊ ಅದು ಆ ಅರ್ಥ ಎರಡು ಕೈಗಳನ್ನು ಅಡ್ಡಕ್ಕೆ ಚಾಚಿದಷ್ಟು ಅಳತೆಗೆ ಮಾರು ಅಂತ ಹೇಳ್ತಾರೆ ಸೊ ಹೂವಿನ ವ್ಯಾಪಾರಿಗಳು ಕೂಡ ಮಾರುದ್ದ ಅಳೆದು ಕೊಡ್ತಾರೆ ಅಲ್ವಾ ಸೊ ಮಲ್ಲಿಗೆ ಹೂ ಇರ್ಬೋದು ಅಥವಾ ಕನಕಾಂಬರ ಹೂ ಇರ್ಬೋದು ಸೊ ಮಾರಿಗೆ ಎಷ್ಟು ಅಂತ ಕೇಳಿದಾಗ ಅವರು ಹೇಳ್ತಾರೆ ಮತ್ತು ಎರಡು ಕೈಗಳಿಂದ ಅಳತೆ ಮಾಡಿ ಕೊಡ್ತಾರೆ ಸೊ ಅದು ಮಾರು ಓಕೆ ಸೊ ಇನ್ನೊಂದು ಅರ್ಥ ಏನು ಮಾರೋದು ಸೆಲ್ ಮಾಡೋದು ಏನಾದರೂ ಒಂದು ವಸ್ತುವನ್ನು ಅಥವಾ ಏನಾದರೂ ಒಂದು ಥಿಂಗ್ಸನ್ನು ಮಾರೋದು ಅಥವಾ ಸೆಲ್ ಮಾಡೋದು ಅದಕ್ಕೆ ಏನು ಹೇಳ್ತಾರೆ ಮಾರು ಅಂತ ಕೂಡ ಹೇಳ್ತಾರೆ ಸೊ ಹೀಗಾಗಿ ಕೆಲವೊಂದು ಪದಗಳಿಗೆ ಎರಡು ಮೂರು ಅರ್ಥಗಳು ಇರುತ್ತವೆ ಅದಕ್ಕೆ ನಾವು ಸಮನಾರ್ಥಕ ಪದ ಅಂತ ಕೂಡ ಹೇಳ್ತೀವಿ ಓಕೆ ನೆಕ್ಸ್ಟ್ ಬರುವಂತಹದ್ದು ಕೆರೆ ಕೆರೆ ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ವಾ ಸೊ ಒಂದು ಜಾತಿಯ ವಿಷವಿಲ್ಲದ ಹಾವು ಸೊ ಆ ಒಂದು ಹಾವಿನ ಹೆಸರೇನು ಕೆರೆ ಆದರೆ ಅದು ವಿಷವಿರುವುದಿಲ್ಲಂತೆ ಓಕೆ ಸೊ ಅದು ಪಾಯ್ಸನ್ ಅಲ್ಲ ಸೊ ಅದು ಕಚ್ಚಿದ್ರೂ ಕೂಡ ಏನೂ ಆಗೋದಿಲ್ಲಂತೆ ಸೊ ಕೆರೆ ಒಂದು ಜಾತಿಯ ವಿಷವಿಲ್ಲದ ಹಾವು ಓಕೆ ಸೊ ಅದಕ್ಕೆ ಕೆರೆ ಅಂತ ಹೆಸರು ಓಕೆ ಸೊ ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸುವಂತಹ ಸಮಯ ಆಗಿದೆ ಸೊ ಇವತ್ತು ನಾವು ಈ ತರಗತಿಯಲ್ಲಿ ಈ ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳು ಹಾಗೆ ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ನೋಡಿದ್ದೇವೆ ಓಕೆ ಸೊ ನಿಮ್ಮ ಹೋಮ್ವರ್ಕ್ ಆಲ್ರೆಡಿ ಹೇಳಿದಾಗೆ ಕಠಿಣ ಪದಗಳನ್ನು ತ್ರೀ ಟೈಮ್ಸ್ ಬರೆಯೋದು ಪದಗಳ ಅರ್ಥ ಮತ್ತು ಟಿಪ್ಪಣಿಯನ್ನು ಒಂದು ಸರಿ ನೀಟಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಳಿ ಓಕೆ ಸೊ ಪ್ರತಿ ಸರಿ ಹೇಳಿದಾಗೆ ದಯವಿಟ್ಟು ಓದ್ತಾ ಬರ್ಕೊಳ್ಳಿ ಅದು ಬಹಳ ಮುಖ್ಯ ಮಕ್ಕಳೇ ಓಕೆ ಸೊ ಓದೋದು ಬಹಳ ಮುಖ್ಯ ಆದಷ್ಟು ಓದ್ತಾ ಬರ್ಕೊಳ್ಳೋದನ್ನು ಅಭ್ಯಾಸ ಮಾಡಿ ಓಕೆ ಮತ್ತು ಮುಂದಿನ ತರಗತಿಯಲ್ಲಿ ಮತ್ತು ಅಭ್ಯಾಸ ಭಾಗದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು